ಗುಡಿಸಲಿಗೆ ಆಕಸ್ಮಿಕ ಬೆಂಕಿ ಹತ್ತಿ 1 ಲಕ್ಷ ರೂಪಾಯಿ ನಗದು ಮತ್ತು ಬಟ್ಟೆ ಬರೆ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾದ ಘಟನೆಯೊಂದು ಸೋಮವಾರ ರಾತ್ರಿ ಅಥಣಿಯ ಕೋಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ಶ್ಯಾಮು ಮಾರುತಿ ಸರಗಾರ್ ಎನ್ನುವರು ವಾಸಿಸುತ್ತಿದ್ದ ಗುಡಿಸಲಲ್ಲಿ ಈ ಅವಘಡ ಸಂಭವಿಸಿದ್ದು ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ. ಪತ್ನಿ ಕಮಲವ್ವ ಮನೆಗೆಲಸ ಮಾಡುತ್ತಿದ್ದು ಅವರ ಮನೆಯಲ್ಲಿ ಇರಲಿಲ್ಲ. 3 ಮಕ್ಕಳು ಮತ್ತು ಗಂಡ ಸೇರಿದಂತೆ ಎಲ್ಲರೂ ಹೊರಗಡೆ ಮಲಗಿರುವಾಗ ರಾತ್ರಿ 11 ಗಂಟೆ ಸುಮಾರಿಗೆ ಗುಡಿಸಲಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿತ್ತು. ಅಲ್ಲೇ ಪಕ್ಕದಲ್ಲೇ ಕಟ್ಟಿರುವ ಎಮ್ಮೆ ಮೇಕೆಗಳು ಒದರುವುದನ್ನು ಕಂಡು ಎದ್ದು ನೋಡಿದಾಗ ಬೆಂಕಿ ಕಾಣಿಸಿಕೊಂಡಿದೆ. ಆಗ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ವಿಷಯವನ್ನು ತಿಳಿಸಿದ್ದು ತದನಂತರ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಯವರು ಸಂಪೂರ್ಣ ಬೆಂಕಿಯನ್ನು ನಂದಿಸುವಲ್ಲಿ ತಕ್ಷಣವೇ ಯಶಸ್ವಿಯಾಗಿದ್ದಾರೆ. ಅಷ್ಟರಲ್ಲೇ ಗುಡಿಸಲಿನಲ್ಲಿದ್ದ ಬಹುತೇಕ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಬಟ್ಟೆಗಳು, ಹಾಸಿಗೆ, ದವಸಧಾನ್ಯ, ಗೃಹೋಪಯೋಗಿ ವಸ್ತುಗಳು ಮತ್ತು 1,92,000 ನಗದು, ಮಕ್ಕಳ ಪುಸ್ತಕಗಳು ನಾಶವಾಗಿವೆ. ಇನ್ನು ಗುಡಿಸಲಲ್ಲಿ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಅವಘಡ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು ನಿಧಾನವಾಗಿ ಗ್ಯಾಸ್ ಲೀಕ್ ಆಗಿದ್ದು ವಿದ್ಯುತ್ ಸ್ಪಾರ್ಕ್ ಮತ್ತು ಯಾವುದೇ ಬೆಂಕಿ ಸ್ಪರ್ಶವಾಗಿ ಬೆಂಕಿ ಹೊತ್ತಿಕೊಂಡಿರುವ ಸಾಧ್ಯತೆ ಇದೆ ಎಂದು ಅಗ್ನಿಶಾಮಕ ಅಧಿಕಾರಿಗಳು ತಿಳಿಸಿದ್ದಾರೆ. ಮನೆಯಲ್ಲಿ ವಸ್ತುಗಳು ನಾಶವಾಗಿದ್ದನ್ನು ಕಂಡು ಕುಟುಂಬಸ್ಥರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದು ಮುಂದೇನು ಎಂಬ ಚಿಂತೆ ಶುರುವಾದಂತಾಗಿದೆ. ಅಲ್ಲದೆ ಸಂಬಂಧಪಟ್ಟಂತಹ ಆಫೀಸರ್ಸ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಸೂಕ್ತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗ್ಯಾಸ್ ಚಾಲು ಇತ್ರಿ, ಗ್ಯಾಸ್ ನಿಂತೈತ್ರಿ, ರೊಕ್ಕ ಇದ್ದು ಎಲ್ಲ ಏನಿದ್ದಿದೆಲ್ಲ ನಮ್ದು ಇಡೀ ಸಂಸಾರ ಇದ್ರಾಗ ಐತ್ರಿ. ರೊಕ್ಕ ರೂಪಾಯಿ ಅರಿವಿ ಅಂಚಡಿ ಎಲ್ಲ ಸ್ವಲ್ಪ ಯಾವುದೂ ಉಳಿದಿತ್ತು. ಏನೆಲ್ಲ ಹಾನಿ ಆಗಿತ್ರಿ? ಹಾಂ, ಏನೆಲ್ಲ ಹಾನಿ ಆಗಿತ್ರಿ, ಯಾವುದೂ ಉಳಿದಿಲ್ಲ. ಮೊದಲು ಬರ್ತಾನ ಪರಿಸ್ಥಿತಿ ಐತ್ರಿ. ದುಡ್ಡು ರೊಕ್ಕ ಸೈತಲ್ಲ ಇಟ್ಟಿದ್ದು ತಿನ್ನದಾಗ ತುಂಬ ಆಡಿನ ಮರಿವು ಅವು ಎಲ್ಲ ಯಾವ ಇಟ್ಟಿದ್ರು ರೊಕ್ಕ ಎಲ್ಲ ಅದ್ರಾಗ ಮರಿಗಳು ಮಾರಿದ್ರ ನನ್ನ ದಗದ ಪಗಾರ ಸಹಿತ ಇದ್ದೀನಿ. ನನ್ನ ದವಾಖಾನೆಗೆ ಹೋಗ್ಬೇಕಂದ್ರೆ ನಾ ದವಾಖಾನೆಗೆ ಸಹಿತ ಹೋಗುದಾಗಿಲ್ಲ. ಅವು ಸಹಿತ ರೊಕ್ಕ ಬಳೆ ಮಾಡಿ ಯಾರಿಗೇನು ಹಾನಿ ಆಗಿತ್ತು? ಯಾರಿಗೆ ಮನುಷ್ಯರಿಗೆ ಏನಿಲ್ರಿ, ಎಲ್ಲಾರು ಕಡಿಯಕ್ ಆಗಿಲ್ಲ, ನುಕ್ಸಾನ್ ಆಗೈತಿ. ಇದೆಲ್ಲ ಕಾಳ ಜ್ವಾಳ ಅದ್ರಾಗ ಎಲ್ಲ ಇದ ನಿಮ್ಮ ಇದನ್ನ ಪಟ್ಟಿದ್ದು ಅನ್ಸದ ಎಲ್ಲ ಇಲ್ಲ ಯಾವ್ದು ಅಂದ್ರಿ? ಮಗಳು ಹಡದು ಬಂದಾಳು, ಅಕ್ಕಿ ಬಾಂಡೆ ಅಕ್ಕಿ ವಸ್ತುದು ಕೂಶನ ಅರಿವಿ ರೊಕ್ಕ ಅಕ್ಕಿ ಬ್ಯಾಗ ಯಾವ್ದೆಲ್ಲ ಅದ್ರಾಗ ಎಲ್ಲ ಇಲ್ಲ. ಇದನ್ನಾಗಿತ್ತು ಅಂತ ಏನು ಊಟ ಅರಿವಿ ಮ್ಯಾಗ ಹೊರಗಿದ್ರಿ? ಎಷ್ಟು ಗಂಟೆ ಸುಮಾರಿಗೆ ಆಗಿತ್ತು ರೀ ಘಟನೆ? ರಾತ್ರಿ ಆಗಿತ್ತು. ಗ್ಯಾಸ್ ಹಚ್ಚಿಬಿಟ್ಟಾರು, ಹಂಗೆ ಚಾಲು ಇಟ್ಟಾರು, ದೀಪ ಹಚ್ಚಿಟ್ಟಾರು. ಅದ್ರ ಮಗ್ಳಕ್ಕೆ ಪೈಪ್ ಅದಂತೇಳಿ ಹಚ್ಚಿಲ್ಲಾನ, ಅದಕ್ಕೆ ಹಂಗೆ ಅದು ಪೈಪ್ ಕತ್ಕೊಂಡಿರ್ತಿ. ಪೈಪದ ಹವಾ ಹಂಗೆ ಹೋಗ್ತೀನಿ ಮ್ಯಾಲೆ, ಹಂಗೆ ಸುಟ್ಟು ಕತ್ ಬಂದು ಗ್ಯಾಸ್ ಅಂತೇಳಿ ಮ್ಯಾಲೆ ಗುಡ್ಲಕ್ಕೆ ಹತ್ತೈತೆ ರೀ. ನಮಗೂ ನಿದ್ದೆ ಗೊತ್ತಾಗಿಲ್ಲ. ಶಾತ್ರಿ ದನಿಗಾಗಿ 2 ದಿನ ನಿದ್ದೆ ಕಾದಿದ್ವಿ. ನಿದ್ದಾಗ ನಮಗೆ ಸಂಶಯಲ್ಲ, ಅದು ಗೂಡ್ಲು ಕತ್ಕೊಂಡಿದ್ದೆ. ಹಿಂದಿಂದ ನಮಗೆಲ್ಲ ಹೋದ್ರಣ ನೋಡೋಣ ಎದ್ದು ಯಾತ್ರ ಆಗೋಣ ಅಂತ ನೋಡಿದ್ವಿ. ಎಲ್ಲ ಹತ್ತಿಬಿಟ್ಟಿತ್ತು ರೀ. ಏನು ದನ ಕರಿಗದು ಏನು ಹಾನಿ ಆಗಿತ್ತು? ಕರಿಂದೇನು ರೀ, ಒಂದು 4 ದಿನ ಒಂದು ಮರಿ ಮರಿದಿಂದ 1 ಲಕ್ಷ ರೂಪಾಯಿ ಮರಿ ಅವು ರಾಕ್ ಸುಟ್ಟವ್ರಿ. ಅವು ಗುಡ್ಲಾಗ ಇಟ್ಟಿದ್ವಿ. ಹೊಲಕ್ಕೆ ಒಂದು ಜರ ಏನ್ರಿ ಕೆಲಸ ಮಾಡಬೇಕು, ಒಂದು ಇಲ್ಲೇನ ಅದೊಂದು ಹೋಗಿತ್ತು ರೀ. 70,000 ರೂಪಾಯಿ ಕಬ್ಬಿಂದ ರೀ, 1,000-2,000 ರೂಪಾಯಿ ಹುಡುಗಿ ಅವು ಇದ್ದು ರೀ. ಅವ್ನ ಮಗಳು ಹಡ್ದಾಳು, 1,000-5,000 ಬೆಳ್ಳಿ ಒಂದು ಪಾಲ್ಪಲ್ಲಿ ಅದು ಹಾಕ್ರಿ, ಬಂಗಾರ ಒಂದು 2 ತೊಲೆ ಎಲ್ಲ ಸುಟ್ಟತ್ ರೀ. ಬಾಂಡೆ ಎಲ್ಲ ಇದ್ದು ರೀ. ಜೋಳ ಒಂದು 2 ಕ್ವಿಂಟಲ್, 1 ಕ್ವಿಂಟಲ್ ಗೋಧಿ, 1 ಕ್ವಿಂಟಲ್ ಅವು ಜ ಇದು ಇತ್ತು ರೀ. 1 50 ಕಿಲೋ ಹಿಂಡಿ ತಂದೀನಿ, 1 50 ಕಿಲೋ ಗೋಧಿ ಹಿಟ್ಟ ಎಮ್ಮಿಗೆ ಒಟ್ಟೆಲ್ಲ ಇತ್ತು ರೀ. ಇಷ್ಟೆಲ್ಲ ಬಾರ್ದಂತತಿ, ಎಲ್ಲ ಸಂಸಾರ ಸಟ್ಟನ್ ಇತ್ತು ರೀ. ನನಗೂ ಗೊತ್ತಾಗಿಲ್ಲ ನಿದ್ದು ಅಣ್ಣ ರೀ, ಹಿಂಗಾಗಿ ಆರಿಸಿಲ್ಲ ಮಂಗ ಮಕ್ಕೊಂಡು ಕಟ್ಟಿಬಿಟ್ಟು. ಯಾರು ಮನುಷ್ಯರಿಗೆ ಅದು ಏನು ಹಾನಿ ಆಗೈತೆ? ಏನಿಲ್ಲ ರೀ, ಅದೇನು ಹಾನಿ ಆಗಿಲ್ಲ ರೀ ಮನುಷ್ಯರಿಗೆ. ಅದೇನು ಹಾನಿ ಆಗಿಲ್ಲ ನಮಗೆ, ಮನುಷ್ಯರಿಗೆ ಎಲ್ಲ ಬರೋಬ್ಬರಿ ಇರ್ತಾರೆ, ಬರೋಬ್ಬರಿ ಇರ್ತಾರೆ. ನಮಗೆ ಏನು ಇಲ್ಲ, ಊಟ ಅರ್ಬಿ ಮ್ಯಾಗ ಏನು ಹೊರಗದಿವು ಇಟ್ಟ ಅಲ್ಲಿ. ಬ್ಯೂರೋ ರಿಪೋರ್ಟ್, ಅಜಯ್ ಕಾಂಬಳೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.